ಎಲ್ರಿಗೂ ನಮಸ್ಕಾರ. ನಾನು ಜಯಶ್ರೀ ಕೃಷ್ಣ ಅಂತ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಾಧ್ಯಮ ಮಿತ್ರರು, ಪತ್ರಕರ್ತರು, ನಿರ್ದೇಶಕರು ಮತ್ತು ನಿರ್ಮಾಪಕರುಗಳು ಮತ್ತು ನನ್ನ ಎಲ್ಲ ಸಹ ಕಲಾವಿದರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಇದರಲ್ಲಿ ನಾನು ಹೀರೋಯಿನ್ ತಾಯಿಯಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಒಂದು ಮುಗ್ಧತೆ ಇರುವಂತಹ ಒಂದು ಪಾತ್ರ ನಂದು. ಇದರಲ್ಲಿ ಮಗಳನ್ನು ಕೂಡ ಹಾಗೆ ನಾನು ಬೆಳೆಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದು ಹಳ್ಳಿ ವಾತಾವರಣ, ಆದ್ರಿಂದ ಹಳ್ಳಿಯ ಒಂದು ಸೊಗಡು ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿರುತ್ತೆ. ಅದೇ ತರ ನನ್ನ ಮಗಳನ್ನು ಕೂಡ ನಾನು ಬೆಳೆಸಿರ್ತೀನಿ. ಒಂದು ಒಳ್ಳೆ ಕುಟುಂಬಕ್ಕೆ ನನ್ನ ಮಗಳನ್ನ ಸೇರಿಸ್ಬೇಕು ಅನ್ನೋ ಆಸೆ ಎಲ್ಲ ತಂದೆ ತಾಯಂದ್ರಿಗೂ ಕೂಡ ಇರುತ್ತೆ. ಅದೇ ತರ ನನಗೂ ಕೂಡ ಇತ್ತು. ಹಾಗಾಗಿ ನಾನೇ ಆಗಲಿ, ಇಲ್ಲಿ ನಮ್ಮ ಯಜಮಾನರು ಪಾತ್ರ ಮಾಡಿದವರು ಬಂದಿಲ್ಲ, ಕ್ಷಮೆ ಇರಲಿ, ಅವರು ಸಹ ಬಹಳ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿ, ನಾವೆಲ್ಲ ಹೊಸ ಕಲಾವಿದ್ರೇನೆ, ಹಳುಬ್ರಂತೂ ಖಂಡಿತವಾಗ್ಲೂ ಅಲ್ಲ, ಮಾಡ್ತಾ ಇದೀವಿ. ಆದ್ರೆ ಎಲ್ಲೋ ಎಲೆ ಮರೆ ಕಾಯಿ ತರ ಒಂದು ಅಭಿನಯಿಸ್ತಾ ಬರ್ತಾ ಇದೀವಿ ಅಷ್ಟೇನೆ. ಆದ್ರೆ ಇದರಲ್ಲಿ ಒಂದು ಒಳ್ಳೆ ಪಾತ್ರವನ್ನ ನಮ್ಮ ಲಿಂಗರಾಜ್ ಸರ್ ಅವರು ನನಗೆ ಕೊಟ್ಟಿದ್ದಾರೆ. ತಕ್ಕ ಮಟ್ಟಿಗೆ ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟು ನಾನು ಅಭಿನಯಿಸಿದ್ದೀನಿ. ಇನ್ನು ಹೀರೋ ಬಗ್ಗೆ ಹೇಳಬೇಕು ಅಂದ್ರೆ ಧರ್ಮಣ್ಣ ಅವ್ರಾಗ್ಲೇ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಕಾಮಿಡಿ ಪಾತ್ರದಿಂದ. ಆದ್ರೆ ಇಲ್ಲಿ ಒಂದು ಸಾಂಸಾರಿಕ ಪಾತ್ರ ಅದರಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ ನಮಗೆ ಗೆಲುವು ಸಿಕ್ಕುತ್ತೆ ಅನ್ನೋದನ್ನ ನೀವೆಲ್ಲರೂ ನೋಡಿ ಹಾರೈಸ್ಬೇಕು, ಆಶೀರ್ವಾದ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಸದ್ಯದಲ್ಲೇ ನವೆಂಬರ್ 17 ರಿಲೀಸ್ ಇದೆ, ನೋಡಿ ಹಾರೈ